ಇನ್ನು ಮತ್ತೊಂದು ಗಂಭೀರವಾದ ವಿಚಾರ ಅಂದರೆ ಚಿತ್ರದುರ್ಗದ ಮುರುಘಾ ಶ್ರೀಗಳು ಪೋಕ್ಸೋ ಪ್ರಕರಣದಲ್ಲಿ ಬಂಧನದಲ್ಲಿದ್ದಾರೆ. ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಈಗ ಅವರನ್ನು ಮುರುಘಾ ಮಠದ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಗೊಳಿಸಿ ಅವರ ಸ್ಥಾನಕ್ಕೆ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಬೇಕು. ಇದು ಸರ್ಕಾರ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರ. ಹೀಗಾಗಿ ಸರ್ಕಾರ ಮತ್ತು ನ್ಯಾಯಾಲಯ ಮಧ್ಯಪ್ರವೇಶಿಸಿ ಮುರುಘಾ ಶ್ರೀಗಳನ್ನು ಪದಚ್ಯುತಗೊಳಿಸಬೇಕು. ಅವರ ಸ್ಥಾನದಲ್ಲಿ ಮತ್ತೊಬ್ಬ ಪೀಠಾಧ್ಯಕ್ಷರನ್ನು ನೇಮಿಸಬೇಕು. ಹೀಗಾದಲ್ಲಿ ಮಾತ್ರ ಮಠದ ಸಾಮಾಜಿಕ ಕಾರ್ಯಗಳು ಮುಂದುವರಿಯೋಕ್ಕೆ ಸಾಧ್ಯ. ಇಂಥದ್ದೊಂದು ಚರ್ಚೆ ಇದೀಗ ಚಿತ್ರದುರ್ಗದಲ್ಲೇ ನಡೆದಂಥ ಲಿಂಗಾಯತ ಸಭೆಯಲ್ಲಿ ಹೊರಹೊಮ್ಮಿದೆ. ಚಿತ್ರದುರ್ಗದಲ್ಲಿ ನಡೆದಂಥ ವೀರಶೈವ ಲಿಂಗಾಯತ ಸಭೆಯಲ್ಲಿ ಮಾತನಾಡಿದಂತಹ ಮಾಜಿ ಸಚಿವ ಏಕಾಂತಯ್ಯ ಇಂಥದ್ದೊಂದು ಪ್ರಸ್ತಾಪವನ್ನು ಇಟ್ಟರು ಸಭೆಯಲ್ಲಿ. ಸಭೆಯಲ್ಲಿ ಇದಕ್ಕೆ ಕೂಡ ಒಮ್ಮತದ ಅಭಿಪ್ರಾಯ ಬಂತು ಅಂತ ಹೇಳಲಾಗ್ತಾ ಇದೆ. ಅಂದರೆ ಮುರುಘಾ ಶ್ರೀಗಳನ್ನು ಕೂಡಲೇ ಪದಚ್ಯುತಗೊಳಿಸಬೇಕು. ಆದರೆ ಮುರುಘಾ ಶ್ರೀಗಳು ಒಂದು ವೇಳೆ ಆರೋಪ ಮುಕ್ತರಾಗಿ ಬಂದರೆ ಏನು ಅನ್ನೋ ಪ್ರಶ್ನೆಗೆ ಏಕಾಂತಯ್ಯ ಬಳಿ ಉತ್ತರ ಇರಲಿಲ್ಲ. ಸರ್ಕಾರ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಸರ್ಕಾರವೇ ಹೊಸ ಪೀಠಾಧ್ಯಕ್ಷರನ್ನು ನೇಮಕ ಮಾಡಬೇಕು ಅಂತ ಏಕಾಂತಯ್ಯ ಪ್ರಸ್ತಾಪಿಸಿದ್ದಾರೆ.